हाय फ्रेंड्स, ನನ್ನ YouTube ಚಾನೆಲ್ ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಕೆಲವು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಾಗದ, ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡ್ರಿ. ನನ್ನ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ. ಇದರಿಂದ ನಾ ಮಾಡಿರತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಹುದ್ದೆಗಳ ವಿವರ ನೋಡೋಣ. ಸಹಾಯಕ ವ್ಯವಸ್ಥಾಪಕರು ಅಂತಿದೆ, 16 ಹುದ್ದೆಗಳದಾವ. ಹಿರಿಯ ಸಹಾಯಕರು 1 ಹುದ್ದೆ ಐತಿ. ಕಿರಿಯ ಸಹಾಯಕರು 9 ಹುದ್ದೆಗಳದಾವ. ಬೀಜ ಸಹಾಯಕರು 6 ಹುದ್ದೆಗಳದಾವ. ಒಟ್ಟಾರೆಯಾಗಿ 32 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರತಕ್ಕಂತದ್ದು. ಸ್ನೇಹಿತರೆ, ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋಣ. ಅರ್ಜಿ ಸಲ್ಲಿಸಲಕ ಪ್ರಾರಂಭ ದಿನಾಂಕ June 22, 2022. ಅರ್ಜಿ ಸಲ್ಲಿಸಲಕ ಕೊನೆ ದಿನಾಂಕ July 20, 2022. ಇನ್ನು ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀ ಏನೈತಲ್ಲ, ಪೇಮೆಂಟ್ ಮಾಡಲಕ ಕೊನೆ ದಿನಾಂಕ July 25, 2022 ಕೊನೆಯ ದಿನಾಂಕ ಆಗಿರ್ತದ. ಸ್ನೇಹಿತರೆ, ಈ ಎಲ್ಲಾ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಅದರದ ಆಫೀಷಿಯಲ್ ವೆಬ್ಸೈಟ್ ಏನೈತಲ್ಲ, ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಐತಿ. ಸ್ನೇಹಿತರೆ, ಈ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಅರ್ಜಿ ಸಲ್ಲಿಸುವ ಹಂತಗಳು ಅಥವಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆವನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿರಿ. ಸ್ನೇಹಿತರೆ, ಇನ್ ಕೇಸ್ ಅಪ್ಲಿಕೇಶನ್ ಹಾಕೋ ಸಮಯದಾಗ ಏನಾದರೂ ತಾಂತ್ರಿಕ ತೊಂದರೆ ಆಗಿತ್ತು ಅಂತಂದ್ರೆ ಇಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೊಟ್ಟರೆ ಸ್ನೇಹಿತರೆ 08023460460 ಈ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮೂಲಕ ನಿಮ್ದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ನೇಹಿತರೆ, ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ. ಸಾಮಾನ್ಯ ಅರ್ಹತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ. ಅರ್ಜಿ ಶುಲ್ಕ 500 ರೂಪಾಯಿ, ಪ್ರಕ್ರಿಯೆ ಶುಲ್ಕ 200 ರೂಪಾಯಿ, ಪ್ರೊಸೆಸಿಂಗ್ ಚಾರ್ಜ್ ಅಂತ ಬರ್ತದೆ 250 ರೂಪಾಯಿ. ಒಟ್ಟಾರೆಯಾಗಿ 750 ರೂಪಾಯಿ ಅಪ್ಲಿಕೇಶನ್ ಫೀ ಮತ್ತು ಪ್ರೊಸೆಸಿಂಗ್ ಚಾರ್ಜ್ ಸೇರಿ ಆಗ್ತದೆ. ಇನ್ನು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಈ ಮಾಜಿ ಸೈನಿಕ ಮತ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರಂಗಿಲ್ಲ, ಬಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತೂ ಎಲ್ಲರೂ ತುಂಬಲೇಬೇಕು, ಕಂಪಲ್ಸರಿ 250 ರೂಪಾಯಿ ತುಂಬಲೇಬೇಕದು. ಇನ್ನು ನೇಮಕಾತಿ ವಿಧಾನದ ಬಗ್ಗೆ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ತಾರ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೇಮಕಾತಿಯನ್ನು ಮಾಡ್ಕೊಳ್ತಾರ. ಇನ್ನು ಕನ್ನಡ ಕಡ್ಡಾಯ ಭಾಷೆ ಅಂತ ಬರ್ತದೆ ಸ್ನೇಹಿತರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತ ಬರ್ತದೆ. ನೀವು SSLC ಆಗ್ಲಿ, PUC ಆಗ್ಲಿ, ಡಿಗ್ರಿ ಆಗ್ಲಿ, ಎಲ್ಲೂ ಕನ್ನಡ ಭಾಷೆ ಏನಪ್ಪಾ ಅಂತಂದ್ರೆ ಕನ್ನಡ ವಿಷಯ ಏನೈತಲ್ಲ, ಒಂದು ಭಾಷೆಯಾಗಿ ಒಂದು ವಿಷಯವಾಗಿ ಓದಿರ್ಲಿಲ್ಲ ಕನ್ನಡ ಭಾಷೆಯನ್ನ ಅಂತಂತಂದ್ರೆ ನೀವು ಕಡ್ಡಾಯ ಕನ್ನಡ ಭಾಷೆಯನ್ನ ಪರೀಕ್ಷೆಯನ್ನ ಬರಿಬೇಕಾಗ್ತದೆ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಹೆಂಗನಪ್ಪ ಅಂದ್ರೆ 150 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದ. ಅವು ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರ್ತದ, ಅಂದ್ರೆ 4 ಆಪ್ಷನ್ಸ್ ಇರ್ತವೆ, 4 ಉತ್ತರಗಳು ಇರ್ತಾವ, ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನ ಆಯ್ಕೆ ಮಾಡೋದಿರ್ತದೆ. ಆ 150 ಅಂಕಗಳಲ್ಲಿ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 50 ಅಂಕಗಳು ತಗೋಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನದ ಬಗ್ಗೆ ನೋಡೋಣ ಸ್ನೇಹಿತರೆ, ಹೆಂಗ್ ಪರೀಕ್ಷೆ ಇರ್ತೈತಿ ಅನ್ನಂತ ಅನ್ನೋದ್ರ ಬಗ್ಗೆ ನೋಡೋಣ. ಸಹಾಯಕ ವ್ಯವಸ್ಥಾಪಕರು ಅಂತಿದೆ ಸ್ನೇಹಿತರೆ, 200 ಅಂಕಗಳದ 2 ಕ್ವಶನ್ ಪೇಪರ್ ಇರ್ತಾವ ಸ್ನೇಹಿತರೆ. ಒಂದು ಕ್ವಶನ್ ಪೇಪರ್ಗೆ 3 ತಾಸು ಇರ್ತದೆ. ಪೇಪರ್ 1, ಪೇಪರ್ 2 ಅಂತ 2 ಪೇಪರ್ ಬರ್ತಾವ. ಎರಡೂ ಪೇಪರ್ ಏನಪ್ಪಾ ಅಂದ್ರೆ 200 ಮಾರ್ಕ್ಸ್ ಇಂದ ಇರ್ತಾವ. 3 ತಾಸು ಎಕ್ಸಾಮ್ ಇರ್ತದ. ಇವೆಲ್ಲ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ ಸ್ನೇಹಿತರೆ, ಅಂದ್ರೆ 4 ಆನ್ಸರ್ ಇರ್ತಾವ, ಅದರಲ್ಲಿ ಸರಿಯಾದ ಒಂದು ಆನ್ಸರ್ ಅನ್ನ ನೀವು ಟಿಕ್ ಮಾಡೋದಿರ್ತದ. ನೆಕ್ಸ್ಟ್ ಹಿರಿಯ ಸಹಾಯಕರು ಅಂತಿದೆ ಸ್ನೇಹಿತರೆ, ಇದು ಕೂಡ ಪೇಪರ್ 1, ಪೇಪರ್ 2 ಬರ್ತದೆ, ಬಟ್ ಇದು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. ಇದಕ್ಕೆ 2 ತಾಸು ಟೈಮ್ ಇರ್ತೈತಿ ಎಕ್ಸಾಮ್ ಟೈಮ್. ಇನ್ನು ಕಿರಿಯ ಸಹಾಯಕರು ಅಂತ ಐತಿ ಸ್ನೇಹಿತರೆ, ಕಿರಿಯ ಸಹಾಯಕರು ಆಮೇಲೆ ಬೀಜ ಸಹಾಯಕರು ಇವೆಲ್ಲ ಪೇಪರ್ 1, ಪೇಪರ್ 2 ಎರಡೆರಡು ಪೇಪರ್ ಇರ್ತಾವ, ಬಟ್ 100 ಮಾರ್ಕ್ಸ್ ಇಂದ ಇರ್ತದ. 2 ತಾಸು ಎಕ್ಸಾಮ್ ಟೈಮ್ ಇರ್ತದ, ಪರೀಕ್ಷೆ ಏನಪ್ಪಾ ಅಂತಂದ್ರೆ ಸಮಯ 2 ತಾಸು ಇರ್ತದೆ ಸ್ನೇಹಿತರೆ. ಇಲ್ಲಿ ಮೇಲೇನು ಎಕ್ಸಾಮ್ ತಗೊಂಡಿರ್ತಾರಲ್ಲ ಆ ಎಲ್ಲಾ ಕ್ವಶನ್ ಪೇಪರ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಅಂಕಗಳು ಇರ್ತಾವ, ಋಣಾತ್ಮಕ ಅಂತ ಬರ್ತದ. ನೆಗೆಟಿವ್ ಅಂಕಗಳು ಅಂದ್ರೆ 4 ಆನ್ಸರ್ ಏನಾದ್ರೂ ತಪ್ಪು ಬರ್ದ್ರಿ ಅಂತ ತಿಳ್ಕೊರಿ,
ಒಂದು ಅಂಕ ನಿಮ್ದು ಡಿಡಕ್ಟ್ ಆಗ್ತದೆ ಸ್ನೇಹಿತರೆ. ಇದೊಂದು ನೆನಪಿರಲಿ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡಮ್, ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಸಹಾಯಕ ವ್ಯವಸ್ಥಾಪಕರು ಕಾರ್ಯಾಚರಣೆ ವಿಭಾಗದವರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋಣ. ಬಿಎಸ್ಸಿ ಒಳಗೆ ಅಗ್ರಿಕಲ್ಚರ್ ಬಿಎಸ್ಸಿ ಅಗ್ರಿ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಹಿರಿಯ ಸಹಾಯಕರು ಅಂತದ, ಹಿರಿಯ ಸಹಾಯಕರಿಗೆ ಬಿಕಾಮ್ ಅಥವಾ ಬಿಬಿಎಂ ಪದವಿ ಮುಗಿಸಿರ್ಬೇಕು. ಬಿಕಾಮ್ ಅಥವಾ ಬಿಬಿಎಂ ಒಳಗೆ ಡಿಗ್ರಿ ಮುಗಿದಿರ್ಬೇಕು. ಆಮೇಲೆ ಟ್ಯಾಲಿ ಸರ್ಟಿಫಿಕೇಟ್ ಇರ್ಬೇಕು. ಟ್ಯಾಲಿ ಸರ್ಟಿಫಿಕೇಟ್ ಕಂಪಲ್ಸರಿ ಸ್ನೇಹಿತರೆ, ಟ್ಯಾಲಿ ಸರ್ಟಿಫಿಕೇಟ್ ಇರ್ಬೇಕು. ಇವೆರಡು ಕ್ವಾಲಿಫಿಕೇಶನ್ ನಿಮ್ ಕಡೆ ಇತ್ತಪ್ಪ ಅಂದ್ರೆ ಈ ಹಿರಿಯ ಸಹಾಯಕರು ಹುದ್ದೆಗೆ ಅರ್ಜಿ, ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಎರಡೂ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಎರಡೂ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಬೀಜ ಸಹಾಯಕರು ಅಂತಿದೆ ಸ್ನೇಹಿತರೆ, ಡಿಪ್ಲೊಮಾದಾಗ ಏನಪ್ಪಾ ಅಂದ್ರೆ ಕೃಷಿ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಎರಡು ವರ್ಷದ ಇರ್ತಕ್ಕಂತ ಕೃಷಿಯಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಸ್ನೇಹಿತರೆ, ಅಂತವರು ಈ ಬೀಜ ಸಹಾಯಕರು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ವೇತನ ಶ್ರೇಣಿ ನೋಡೋಣ, ಎಷ್ಟು ಸ್ಯಾಲರಿ ಇರ್ತೈತಿ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಹಾಯಕ ವ್ಯವಸ್ಥಾಪಕರು ಕಾರ್ಯಾಚರಣೆ ವಿಭಾಗ ಅದಲ್ಲ 40,900 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ಪ್ರತಿ ತಿಂಗಳಿಗೆ. ಹಿರಿಯ ಸಹಾಯಕ ಸಹಾಯಕ ಹುದ್ದೆಗೆ 27,650 ರೂಪಾಯಿ ಇರ್ತದೆ ಪ್ರತಿ ತಿಂಗಳಿಗೆ. ಕಿರಿಯ ಸಹಾಯಕರಿಗೆ 21,400 ರೂಪಾಯಿ, ಬೀಜ ಸಹಾಯಕರಿಗೆ 21,400 ರೂಪಾಯಿ. ಈ ತರ ಬೇಸಿಕ್ ಪೇಮೆಂಟ್ ಇರ್ತದೆ, ತಿಂಗಳ ಪೇಮೆಂಟ್ ಇರ್ತದ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ನೋಡೋಣ, ಏಜ್ ಎಷ್ಟು ಇರಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಈ ಕಟ್ ಆಫ್ ಡೇಟ್ ಐತಲ್ಲ ಸ್ನೇಹಿತರೆ, ಈ ಅಪ್ಲಿಕೇಶನ್ ಹಾಕಕ್ ಕೊನೆಯ ದಿನಾಂಕ ಏನಿರ್ತದಲ್ಲ, ಆ ಕೊನೆಯ ದಿನಾಂಕದಕ್ಕೆ ಏನಪ್ಪಾ ಅಂದ್ರೆ ಕನಿಷ್ಠ ನಿಮ್ಗೆ 18 ವರ್ಷ ಮುಗಿಸಿರ್ಬೇಕು, ವಯಸ್ಸಾಗಿರ್ಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ರಿಸರ್ವೇಷನ್ ಅದಾವ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಐತಿ. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ವಿಶೇಷ ಸೂಚನೆಗಳು ಕೊಟ್ಟರೆ ಸ್ನೇಹಿತರೆ, ಏನಾದರೂ ಮೀಸಲಾತಿ ಕೊಡ್ತಿದ್ರಿ ಅಂತ ತಿಳ್ಕೊಳ್ರಿ, ಅಂದ್ರೆ ಏನಾದರೂ ರಿಸರ್ವೇಷನ್ ತಗೊಳ್ತಿದ್ರಿ ಅಂತಂದ್ರೆ, ರಿಸರ್ವೇಷನ್ಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ನಿಮ್ ಕಡೆ ಇರ್ಬೇಕು. ಅಂದ್ರೆ ಈ ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಏನಿರ್ತದಲ್ಲ, ಆ ಕೊನೆಯ ದಿನಾಂಕದೊಳಗ ಒಳಗಿಂದ ಡೇಟಿಂದ ಏನಪ್ಪಾ ಅಂದ್ರೆ ಎಲ್ಲಾ ರಿಸರ್ವೇಷನ್ ಸರ್ಟಿಫಿಕೇಟ್ ನಿಮ್ ಕಡೆ ಇರ್ಬೇಕು. ಜುಲೈ 10, 2022 ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಅಂತ ಅನ್ಕೊಳ್ರಿ. ನಿಮ್ ಕಡೆ 11ನೇ ತಾರೀಕಿಂದ ಸರ್ಟಿಫಿಕೇಟ್ ಇತ್ತಂತ ತಿಳ್ಕೊರಿ, ನಿಮ್ದು ಮೀಸಲಾತಿ ರಿಜೆಕ್ಟ್ ಮಾಡ್ತಾರೆ, ನಿಮ್ದು ಮೀಸಲಾತಿ ತೆಗಿತಾರೆ. ಆಮೇಲೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕಾಗಿ. ಇದಿಷ್ಟು ಈ ಅಧಿಸೂಚನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.